ಪ್ರಿಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ನಾಲೆಜ್ ಟಿವಿ ಕನ್ನಡಕ್ಕೆ ಸ್ವಾಗತ. ಗೆಳೆಯರೇ, ಇತ್ತೀಚೆಗೆ ರಾಜ್ಯ ಸರ್ಕಾರ ಕಾರ್ಮಿಕ ಕಾನೂನಿಗೆ ತಿದ್ದುಪಡಿಯನ್ನು ತಂದಿದೆ. ರಾಜ್ಯ ಬಿಜೆಪಿ ಸರ್ಕಾರ ಕರ್ನಾಟಕ ಕಾರ್ಖಾನೆಗಳ ಕಾಯ್ದೆಗೆ ತಿದ್ದುಪಡಿ ತಂದು ಮೂರು ಮುಖ್ಯ ಬದಲಾವಣೆಗಳನ್ನು ಮಾಡಿದೆ. ಹಾಗಾದರೆ ಆ ಮೂರು ಮುಖ್ಯ ಬದಲಾವಣೆಗಳು ಏನು, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತಲೂ ಮುಂಚೆ ನಮ್ಮ ನಾಲೆಜ್ ಟಿವಿ ಕನ್ನಡಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇನ್ನುವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಗೆಳೆಯರ ಜೊತೆ ಈ ವಿಡಿಯೋವನ್ನು ಹಂಚಬೇಕಾಗಿ ತಮಗೆಲ್ಲರಿಗೂ ಕೂಡ ತಿಳಿಸ್ತೇನೆ. ಹಾಗಾದ್ರೆ ಬನ್ನಿ, ರಾಜ್ಯ ಸರ್ಕಾರ ಕಾರ್ಮಿಕ ಕಾನೂನಕ್ಕೆ ಯಾವ ರೀತಿಯಾದಂತಹ ತಿದ್ದುಪಡಿಯನ್ನು ತಂದಿದೆ, ಅದರಲ್ಲಿ ಪ್ರಮುಖವಾದಂತಹ ಅಂಶಗಳೇನು, ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತದೆ, ಕಾರ್ಮಿಕರಿಗೆ ಇದು ಅನುಕೂಲವೇ ಅಥವಾ ಅನಾನುಕೂಲವೇ ಅನ್ನುವುದರ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದು, 8 ಗಂಟೆಗಳ ಕೆಲಸದ ಅವಧಿಯನ್ನ 12 ಗಂಟೆವರೆಗೆ ಹೆಚ್ಚಿಸಿಕೊಳ್ಳಲು ಅವಕಾಶವನ್ನು ಮಾಡಿದೆ. ವಾರಕ್ಕೆ 48 ಗಂಟೆ, ದಿನಕ್ಕೆ 8 ಗಂಟೆ ದುಡಿಮೆ ಎಂಬ ಇದುವರೆಗೆ ಇದ್ದಂತಹ ಕಾನೂನು ಇನ್ನು ಮುಂದೆ ಇರೋದಿಲ್ಲ. ಎರಡನೆಯದಾಗಿ, ಕಾರ್ಮಿಕರಿಗೆ ಮಧ್ಯಂತರ ವಿಶ್ರಾಂತಿಯನ್ನ 5 ಗಂಟೆಯಿಂದ 6 ಗಂಟೆಗೆ ಹೆಚ್ಚಳವನ್ನು ಮಾಡಿದೆ. ಮೂರನೆಯದಾಗಿ, ಮಹಿಳೆಯರು ಕೂಡ ರಾತ್ರಿ ಪಾಳಿಯಲ್ಲಿ ಕೆಲಸವನ್ನು ಮಾಡಲು ಅನುವು ಮಾಡಿಕೊಟ್ಟಿದೆ. ಈ ಮೂರು ಮುಖ್ಯ ಬದಲಾವಣೆಗಳನ್ನ ರಾಜ್ಯ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇರುವಂತಹ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಇದನ್ನ ಜಾರಿಯನ್ನು ಮಾಡಿದೆ. ಹೊಸ ತಿದ್ದುಪಡಿಯಂತೆ ವಾರದ ದುಡಿಮೆ 48 ಗಂಟೆ ಮಾತ್ರವೇ ಇದ್ದು, ದಿನದ ದುಡಿಮೆಯನ್ನ 12 ಗಂಟೆವರೆಗೆ ವಿಸ್ತರಿಸಬಹುದಾಗಿದೆ. ಅಂದರೆ ಒಂದು ವಾರ ಮಾಡಬಹುದಾದ ದುಡಿಮೆಯನ್ನ ಕೇವಲ 4 ದಿನಗಳಲ್ಲಿ ಮಾಡಿ ಮುಗಿಸಬೇಕು, ಉಳಿದ 3 ದಿನ ದುಡಿಮೆಯಿಂದ ಮುಕ್ತಿ ಹೊಂದಬಹುದು. ವಾರದಲ್ಲಿ 4 ದಿನ ಮಾತ್ರವೇ ಕೆಲಸ, 3 ದಿನ ಫ್ರೀಯಾಗಿ ಓಡಾಡಿಕೊಂಡು ಇರಬಹುದಲ್ಲವೇ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅನಿಸ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನಾನು ತಮಗೆ ಕೊಡೋದಕ್ಕೆ ಬಯಸ್ತೇನೆ. ಈ ಪ್ರಕ್ರಿಯೆಯು ಕೇಂದ್ರ ಸರ್ಕಾರ ಈಗಾಗಲೇ ಕಾರ್ಪೊರೇಟ್ ಧಣಿಗಳಿಗೆ ಅನುಕೂಲ ಮಾಡುವ ಹಾಗೆ ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿಯನ್ನ ಮಾಡಿದೆ. 4 ಸಂಹಿತೆಗಳನ್ನಾಗಿ ಅದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಹೀಗಾಗಿ ಇದನ್ನು ಅನುಸರಿಸುವಂತಹ ಒಂದು ಕೆಲಸವನ್ನ ರಾಜ್ಯದ ಡಬಲ್ ಇಂಜಿನ್ ಸರ್ಕಾರವು ಕೂಡ ಮಾಡ್ತಾ ಇದೆ. ರಾಜ್ಯದ ಕಾರ್ಪೊರೇಟ್ ಧಣಿಗಳಿಗೆ ಅನುಕೂಲ ಮಾಡೋದಕ್ಕೋಸ್ಕರ, ಖುಷಿ ಪಡಿಸೋದಕ್ಕೋಸ್ಕರ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ. 8 ಗಂಟೆಗಳ ದುಡಿಮೆ ಎಂಬುದು ಬಂಡವಾಳಶಾಹಿ ವ್ಯವಸ್ಥೆ ನೀಡಿದ ಬಳುವಳಿ ಏನಲ್ಲ. ಇದು ಇದರ ಹಿಂದೆ ಬಹುದೊಡ್ಡ ಒಂದು ಹೋರಾಟದ ರಕ್ತ ಚರಿತ್ರೆನೇ ಇದೆ. 8 ಗಂಟೆ ದುಡಿಮೆ, 8 ಗಂಟೆ ವಿಶ್ರಾಂತಿ, 8 ಗಂಟೆ ನಿದ್ರೆ ಎಂಬ ನೀತಿಗಾಗಿ ಅಂದಿನ ಕಾರ್ಮಿಕರು ಸಮರಶೀಲರಾಗಿ ಚಳುವಳಿಯನ್ನ ಮಾಡಿದ್ದಾರೆ, ಬಲಿದಾನವನ್ನಗೈದಿದ್ದಾರೆ, ನೇಣುಗಂಬಕ್ಕೆ ಏರಿದ್ದಾರೆ. ಇಂಥ ಒಂದು ಚರಿತ್ರೆಯನ್ನ 8 ಗಂಟೆಯ ಕೆಲಸದ ಅವಧಿ ಹೊಂದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಗೆಳೆಯರೇ, 1880ರ ಹೊತ್ತಿಗೆ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿದ್ದ ಅಮೆರಿಕದ ಚಿಕಾಗೋ ನಗರ ಅಗ್ಗದ ದರದಲ್ಲಿ ಸಿಗುವಂತಹ ಭೂಮಿ ಕಾರಣಕ್ಕಾಗಿ ಬಂಡವಾಳದಾರರ ಸ್ವರ್ಗವಾಗಿ ಬದಲಾಗ್ತಾ ಇತ್ತು. ಸಮಾನಾಂತರವಾಗಿ ಕಾರ್ಮಿಕ ವರ್ಗವು ಬೆಳೀತಾ ಇತ್ತು. 14 ಗಂಟೆಗಳ ನಿರಂತರ ಕೆಲಸ, ಕಾರ್ಮಿಕರ ರಕ್ಷಣೆಗೆ ಕಾನೂನುಗಳೇ ಇಲ್ಲದ ಕಾಲದಲ್ಲಿ ಬರ್ಬರ ಶೋಷಣೆಯನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿರಲಿಲ್ಲ. ಹರಿವು ಹೆಚ್ಚಾದಾಗ ಕಟ್ಟೆ ಒಡೆಯಲೇಬೇಕು ಎಂಬಂತೆ ಸಣ್ಣ ಪ್ರಮಾಣದ ಪ್ರತಿಭಟನೆಗಳು ಶುರುವಾಗ್ತವೆ. ಪ್ರತಿಭಟನೆಯನ್ನು ಹೊಸಕಿ ಹಾಕುವಂತಹ ಒಂದು ಪ್ರಭುತ್ವದ ಪಾಶವಿ ಕೃತ್ಯ ವಿರುದ್ಧ ಕಾರ್ಮಿಕರ ಪ್ರತಿಭಟನೆಗಳು ಹೆಚ್ಚಾಗ್ತವೆ, ವಿನಃ ಸೊರಗಲಿಲ್ಲ. ಇದೇ ವೇಳೆಗೆ ಇಲ್ಲಿನ ಸರ್ಕಾರಿ ನೌಕರರು 14 ಗಂಟೆಯಿಂದ 10 ಗಂಟೆ ದುಡಿಮೆಯ ಬೇಡಿಕೆಗೆ ನಡೆಸಿದ ಹೋರಾಟ ಫಲ ಸಿಕ್ಕಿ ಅಂತಿಮವಾಗಿ ಈ ಹೋರಾಟ ಗೆಲುವಿನ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತದೆ. ಆ ಕಾಲದ ಐತಿಹಾಸಿಕ ಹೋರಾಟ ಇದು. ಈ ಹೋರಾಟವೇ 8 ಗಂಟೆ ದುಡಿಮೆ ಹೋರಾಟಕ್ಕೂ ಸ್ಫೂರ್ತಿಯನ್ನು ಕೊಡುತ್ತದೆ. 8 ಗಂಟೆ ದುಡಿಮೆ, ಉಳಿದ 16 ಗಂಟೆ ವಿಶ್ರಾಂತಿ ಮತ್ತು ನಿದ್ರೆಗೆ ಅಗತ್ಯ ಎಂದು ವೈಜ್ಞಾನಿಕ ಮತ್ತು ತಾತ್ವಿಕ ತಳಹದಿ ಮೇಲೆ ಬೇಡಿಕೆಯನ್ನಿಟ್ಟು ಹೋರಾಟಗಳು ಪ್ರಾರಂಭ ಆಗ್ತವೆ. ಇದಕ್ಕೆ ಬಹುಮುಖ್ಯ ಕಾರಣ ನಿರುದ್ಯೋಗ ಭಾರೀ ಪ್ರಮಾಣದಲ್ಲಿ ಹೆಚ್ಚಿತ್ತು. ಯಾಂತ್ರೀಕರಣ ಮತ್ತು ಆಂತರಿಕ ಯುದ್ಧದ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟು ತಲೆದೋರಿ ನಿರುದ್ಯೋಗ ಉಲ್ಬಣಗೊಂಡಿತ್ತು. ನಿರುದ್ಯೋಗವನ್ನು ನಿಯಂತ್ರಣಕ್ಕೆ ತರುವ ವಿಚಾರದಲ್ಲಿ ಈ ಬೇಡಿಕೆ ಮಹತ್ವ ಹೊಂದಿತ್ತು. ಅಷ್ಟು ಮಾತ್ರವಲ್ಲದೆ ಮನುಷ್ಯನ ದುಡಿಮೆಯ ಸಾಮರ್ಥ್ಯ ಧರಿಸಿ ಇಂದು ದುಡಿದು ನಾಳೆಯೂ ಅದೇ ಚೈತನ್ಯದಿಂದ ಕಾರ್ಖಾನೆಗೆ ದುಡಿಮೆಗೆ ಬರಬೇಕಿದ್ದಲ್ಲಿ ಹೆಚ್ಚಿನ ವಿಶ್ರಾಂತಿಯ ಅಗತ್ಯವಾಗಿರುತ್ತದೆ ಎಂಬುದನ್ನು ಅಧ್ಯಯನಗಳಿಂದ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ನಡೀತದೆ. ಆದರೆ ಬಂಡವಾಳದಾರರು ಕಾರ್ಮಿಕ ಸಂಘಟನೆಗಳ ಈ ಬೇಡಿಕೆಗೆ
ಕಿಮ್ಮತ್ತು ಕೊಡೋದಿಲ್ಲ. ಮಾತ್ರವಲ್ಲ, ಪ್ರಭುತ್ವವನ್ನು ಬಳಸಿ ಹೋರಾಟವನ್ನು ಶತಾಗತೆ ಹತ್ತಿಕ್ಕುವಂತ ಒಂದು ದಾಳಿಯನ್ನ ನಡೆಸಲಾಗ್ತದೆ. ಈ ಮಧ್ಯೆ 1867 ಇಲಿನಾಯ ಪ್ರಾಂತ್ಯದ ಶಾಸನಸಭೆಯ ಶಾಸನ ಮಂಡಿಸಿ 8 ಗಂಟೆಗಳ ಕೆಲಸ ಕಾಯ್ದೆಬದ್ಧವೆಂದು ಘೋಷಣೆಯನ್ನು ಮಾಡ್ತದೆ. ಗೆಳೆಯರೇ, ಪರಿಣಾಮವಾಗಿ 8 ಗಂಟೆ ಕೆಲಸದ ಬೇಡಿಕೆಗಾಗಿ ನಡೆಯುತ್ತಿದ್ದ ಹೋರಾಟಗಳು ಮನಸ್ಸು ಪಡೆದುಕೊಳ್ತವೆ. ಚಿಕಾಗೋ ನಗರದ ಇತಿಹಾಸದಲ್ಲೇ ಎಂದೂ ಕೇಳರಿಯದ ರೀತಿಯ ಕಾರ್ಮಿಕರ ಮೆರವಣಿಗೆಗಳು ಸಾಗ್ತವೆ. 12,000 ಕಾರ್ಖಾನೆಗಳ ಸುಮಾರು 340,000 ಕಾರ್ಮಿಕರು ತಮ್ಮ ಕೆಲಸಗಳನ್ನು ನಿಲ್ಲಿಸಿ ಬೀದಿಗಿಳಿತಾರೆ. ಈ ಹೋರಾಟವೇ ಮೇ 1 ಕಾರ್ಮಿಕ ದಿನದ ಘೋಷಣೆಗೆ ಕಾರಣ ಎಂಬುವಂಥದ್ದು ನಾವೆಲ್ಲರೂ ಕೂಡ ಇತಿಹಾಸದ ಪಾಠದಿಂದ ತಿಳ್ಕೊಳ್ತೇವೆ. ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಬಾಂಬ್ ಸ್ಫೋಟ ಆಗ್ತದೆ, ಗೋಲಿಬಾರ್ ಆಗ್ತದೆ, ಲಾಠಿ ಚಾರ್ಜ್ ಆಗ್ತದೆ, ಬಂಧನ ಆಗ್ತದೆ, ನರಕವನ್ನು ನಾಚಿಸುವಂತ ಪೊಲೀಸ್ ಪಾಶವಿಕೃತ್ಯ ನಡೀತದೆ. ಬಂಧುಗಳೇ, ನಂತರ ವಿಚಾರಣೆಯ ನಾಟಕ ನಡೆದು 7 ಹೋರಾಟಗಾರರನ್ನ ದೇಶದ್ರೋಹಿ, ವಿಧ್ವಂಸಕ ಕೃತ್ಯ ನಡೆಸಿದರು ಎಂದು ದೂರಿ ಗಲ್ಲು ಶಿಕ್ಷೆಗೆ ಕೊಡಲಾಗ್ತದೆ. ಕೆಲವರಿಗೆ 15 ಕಠಿಣ ಶಿಕ್ಷೆಯನ್ನ ಕೊಡಲಾಗ್ತದೆ. ಇದು ಐತಿಹಾಸಿಕ ಹೇ ಮಾರ್ಕೆಟ್ ಪ್ರಕರಣ ಎಂದು ಚರಿತ್ರೆಯಲ್ಲಿ ದಾಖಲಾಗ್ತದೆ. ಹೀಗಾಗಿ 8 ದುಡಿಮೆಯ ಹಕ್ಕು, ಕಾರ್ಮಿಕರ ಬಲಿದಾನ, ಉಡುಗೆ ಮಾವೆಲ್ಲ ಅನುಭವಿಸ್ತಾ ಇದ್ದೀವಿ ಎಂಬ ಅರಿವು ನಮಗೆಲ್ಲರಿಗೂ ಕೂಡ ಇರಬೇಕು. ಗೆಳೆಯರೇ, 8 ದುಡಿಮೆ ನೀತಿಯನ್ನ ಜಗತ್ತಿನಾದ್ಯಂತ ಇದೀಗ ಅನುಸರಿಸಲಾಗ್ತಾ ಇದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇದೆಯಲ್ವಾ, ಇದನ್ನು ನಿಯಮಬದ್ಧಗೊಳಿಸಿದೆ. ಮುಂದುವರಿದು ವಿಜ್ಞಾನ ತಂತ್ರಜ್ಞಾನದಲ್ಲಾಗಿರುವಂತಹ ಆವಿಷ್ಕಾರಗಳಿಂದಾಗಿ ಶರವೇಗದ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ. ಇದರ ಜೊತೆಯಲ್ಲೇ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ ಪ್ರಮಾಣವು ಹೆಚ್ಚತೊಡಗಿದೆ. ಕೆಲಸದ ಅವಧಿಯನ್ನ 35 5 ದುಡಿಮೆ, ದಿನದ ದುಡಿಮೆ 7 ಇಳಿಸಬೇಕೆಂಬ ಕೂಗು ಅತಿ ಹೆಚ್ಚು ಕೇಳಿ ಬರ್ತಾ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ರಾಜ್ಯ ಸರ್ಕಾರ ಕೆಲಸದ ಅವಧಿಯನ್ನು ಹೆಚ್ಚಿಸಿ ILO ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ. ಹಾಗಿದ್ರೆ ತರಾತುರಿಯ ಏಕಪಕ್ಷೀಯ ನಿರ್ಧಾರ ಯಾಕೆ? ಸರ್ಕಾರ ಇಂತಹ ಮಹತ್ವದ ಕಾಯ್ದೆಯೊಂದಕ್ಕೆ ತಿದ್ದುಪಡಿ ತರುವ ಮುನ್ನ ಕಾರ್ಮಿಕ ಸಂಘಟನೆಗಳೊಂದಿಗೆ ಕನಿಷ್ಠ ಚರ್ಚೆಯನ್ನು ಮಾಡಬೇಕಾಗಿತ್ತು, ಸಾಧಕ ಬಾಧಕಗಳ ಬಗ್ಗೆ ಚಿಂತಿಸಬೇಕಾಗಿತ್ತು, ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಿ ತೀರ್ಮಾನಕ್ಕೆ ಬರಬಹುದಾಗಿತ್ತು. ಜವಾಬ್ದಾರಿ ಇರುವ ನಡೆ ಈ ರೀತಿಯಾಗಿರುತ್ತದೆ. ಆದರೆ ಬೊಮ್ಮಾಯಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವರು ಚುನಾವಣೆ ಹೊಸ್ತಿಲಲ್ಲಿ ಇರುವಾಗ ಕಾಯ್ದೆಗೆ ತೀರಾತುರಿಯಲ್ಲಿ ತಿದ್ದುಪಡಿಯನ್ನು ತರುತ್ತದೆ. ಇಂಥ ಒಂದು ತುರ್ತು ಏನಿತ್ತು ಎಂಬುದನ್ನು ಈಗಾಗಲೇ ಎಲ್ಲ ಕಾರ್ಮಿಕರು ಕೇಳ್ತಾ ಇದ್ದಾರೆ. ನಿರುದ್ಯೋಗದ ಪ್ರಮಾಣ ಇರುತ್ತಿರುವುದನ್ನು ಅವರದೇ ಅಂಕಿಅಂಶಗಳು ನಮಗೆ ಹೇಳ್ತವೆ. ಹೀಗಿದ್ದು ಶಾಸನಸಭೆಯಲ್ಲೂ ಚರ್ಚೆಯನ್ನು ನಡೆಸದೆ ಕಾಯ್ದೆ ಪಾಸು ಮಾಡಲಾಗ್ತದೆ. ಹಾಗಿದ್ರೆ ಬನ್ನಿ, 12 ಕೆಲಸದ ಅವಧಿಯಿಂದ ಕಾರ್ಮಿಕರು ಮತ್ತು ಕಾರ್ಖಾನೆ ಅವಲಂಬಿತರಿಗೆ ಒದಗುವಂತಹ ಅಪಾಯಗಳೇನು? ಮನೆಯಿಂದ ಕೆಲಸದ ಸ್ಥಳಕ್ಕೆ ತಲುಪುವಂತಹ ಪ್ರಯಾಣದ ವೇಳೆ ಸೇರಿ ವಿಶ್ರಾಂತಿಗೆ ಅವಕಾಶನೇ ಇರೋದಿಲ್ಲ. ಕಾರ್ಮಿಕನ ಕೆಲಸದ ಸಮಯದಲ್ಲಿ ಮಧ್ಯಂತರ ವಿಶ್ರಾಂತಿಯನ್ನ 5 to 6 ಏರಿಸಲಾಗಿದೆ. ಇದು ಕಾರ್ಮಿಕನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಹೆಚ್ಚಿನ ಸಮಯ ಕಾರ್ಖಾನೆಯಲ್ಲೇ ಕಳೆಯುವಂತಾಗ್ತದೆ. ಕುಟುಂಬದ ಜೊತೆಗಿನ ಸಂಬಂಧಗಳು ಸಡಿಲಗೊಳ್ತವೆ ಮತ್ತು ಇವುಗಳಿಂದ ಭವಿಷ್ಯದಲ್ಲಿ ಸಾಮಾಜಿಕ ತೊಂದರೆಗಳು ಅನುಭವಿಸಬೇಕಾಗ್ತದೆ. ಈಗಿರುವ 3 ಬದಲಾಗಿ 2 ಅಗತ್ಯವಿರುವಂತಹ ಉತ್ಪಾದನೆ ಆಗೋದ್ರಿಂದ ಹೆಚ್ಚುವರಿ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಲಾಗ್ತದೆ. ಇದರಿಂದ ಕಾರ್ಮಿಕರ ಕುಟುಂಬಗಳು ಬೀದಿಗೆ ಬೀಳ್ತವೆ. ಹೆಚ್ಚುವರಿ ಕಾರ್ಮಿಕರನ್ನ ಕೆಲಸದಿಂದ ತೆಗೆಯುವ, ಹೆಚ್ಚು ವೇತನ ಪಡೆಯುವ ಖಾಯಂ ಕಾರ್ಮಿಕರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತದೆ. ಕಾರ್ಖಾನೆಯಲ್ಲಿ ಪೂರ್ತಿಯಾಗಿ ಖಾಯಂಯೇತರ ಕಾರ್ಮಿಕರಿಂದ ಕಡಿಮೆ ಕೂಲಿಗೆ ದುಡಿಸಿಕೊಳ್ಳುವಂತ ಒಂದು ಕೆಲಸ ಆಗ್ತದೆ. 6 ಕೆಲಸದ ಬದಲಾಗಿ 4 ಮತ್ತು 2 ಪಾಳಿಯಲ್ಲಿ ಮಾತ್ರವೇ ಕೆಲಸ ನಡೆಯೋದ್ರಿಂದ ಅವಲಂಬಿತ ಉದ್ಯೋಗಿಗಳು ನಿರುದ್ಯೋಗಿಗಳಾಗ್ತವೆ. ಉದಾಹರಣೆಗೆ ಕ್ಯಾಂಟೀನ್ ನಡೆಸುವವರು ಮತ್ತು ಇಲ್ಲಿನ ಕಾರ್ಮಿಕರು, ಟ್ಯಾಕ್ಸಿ ಕ್ಯಾಬ್ ಚಾಲಕರು, ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಿಗಳು ಉದ್ಯೋಗಕ್ಕೆ ನಷ್ಟವನ್ನು ಅನುಭವಿಸ್ತಾರೆ. ಮಹಿಳೆಯರಿಗೆ ರಾತ್ರಿ ಪಾಳಿ ಅವಕಾಶ ಮಾಡಿಕೊಡೋದ್ರಿಂದ ಅವರ ಸುರಕ್ಷತೆಗೆ ಸಮಸ್ಯೆಗಳು ಉದ್ಭವಿಸುವ ಆಗ್ತವೆ. ಮಹಿಳೆಯರ ಮೇಲೆ ಹಿಂಸೆ, ದೌರ್ಜನ್ಯ, ಲೈಂಗಿಕ ಕಿರುಕುಳ, ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗ್ಬಿಟ್ಟು ಈ ರೀತಿಯಾದಂತಹ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಹ ಒಂದು ಕಾನೂನನ್ನ ರಾಜ್ಯ ಸರ್ಕಾರಕ್ಕೆ ಏಕೆ ಜಾರಿಗೆ ತಂದಿದೆ ಅನ್ನುವುದರ ಕುರಿತು ಸಮಗ್ರ ಒಂದು ಮಾಹಿತಿಯನ್ನು ತಮಗೆಲ್ಲರಿಗೂ ಕೂಡ ನಾನು ಕೊಡೋದಂತ ಬಯಸ್ತಿದ್ದೀನಿ. ಎಲ್ಲ ಕಾರ್ಮಿಕರು ನೀಟಿನಲ್ಲಿ ತಾವು ಆಲೋಚನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲಿವರೆಗೆ
ಈ ವಿಡಿಯೋವನ್ನು ಕೇಳಿದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಷಯದೊಂದಿಗೆ ಬರ್ತಿದ್ದೇನೆ. ಅಲ್ಲಿವರೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು.